ಹಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಪಾಂಡವರ ಗುಹೆಯ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡಲು ನಾನು ಇಚ್ಛಿಸುತ್ತೇನೆ. ಇದರ ಪ್ರಕಾರ ಪಾಂಡವರ ಗುಹೆಯ ಇತಿಹಾಸವು ಪಾಂಡವರ ಯುಗದ ಹಿಂದಿನದು, ಅಂದರೆ ದ್ವಾರಕಾ ಯುಗ. ಅವರು ತಮ್ಮ ವನವಾಸದ ಸಮಯದಲ್ಲಿ ಪಾಂಡವರು ಕಾಡು ಪ್ರಾಣಿಗಳಿಂದ ತಮ್ಮನ್ನು ರಕ್ಷಿಸಲು ಈ ಗುಹೆಯೊಳಗೆ ವಾಸವಾಗಿದ್ದರು ಎಂದು ಹೇಳಲಾಗಿದೆ. ಅದರ ಒಳಗೆ 45 ಅಡಿ ಚದರದ ಆಕಾರದಲ್ಲಿ ಒಂದು ಬಾವಿಯು ಸಿಕ್ಕಿದೆ. ಇದು ಸೀತಾದೇವಿ, ಶ್ರೀರಾಮನ ಪತ್ನಿ ಸೀತಾದೇವಿಯ ಹೆಸರಲ್ಲಿ ಇಡಲಾಗಿದೆ. ಅಲ್ಲಿಂದ ಸ್ವಲ್ಪ ದೂರ, ಅಂದರೆ ಕೆಲವು ಗಜಗಳ ದೂರದಲ್ಲಿ ಕಲ್ಲಿನ ವೇದಿಕೆ ಇದೆ. ಅದರ ಮೇಲೆ ಸೀತಾದೇವಿಯ ವಿಗ್ರಹವು ನಮಗೆ ಸಿಕ್ಕಿದೆ. ಸೀತೆ ಬಾವಿಯಿಂದ ನೀರು ತೆಗೆದು ಆ ನೀರನ್ನು ಶಿವನಿಗೆ ಅಭಿಷೇಕ ಮಾಡಿ ಆ ಗರ್ಭಗುಡಿಯಲ್ಲಿ ಸ್ವಲ್ಪ ಸಮಯ ಧ್ಯಾನ ಮಾಡುತ್ತಿದ್ದಳು ಎಂಬುದು ನಮ್ಮ ನಂಬಿಕೆ. ನಮ್ಮ ಪೂರ್ವಜರ ಪ್ರಕಾರ ಮಹಾಭಾರತದ ಕಾಲದಲ್ಲಿ ಪಾಂಡವರು ಸ್ವಲ್ಪ ಕಾಲ ಅಲ್ಲಿ ವಾಸವಾಗಿದ್ದರು ಎಂದು ಹೇಳಲಾಗಿದೆ. ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ 1924 ಸುಮಾರು 3 ತಿಂಗಳ ಕಾಲ ಈ ಗುಹೆಯಲ್ಲಿ ಕಾಂಚನಗಾಡದ ಆನಂದಾಶ್ರಮದ ಸ್ವಾಮಿ ರಾಮದಾಸ ವಾಸವಾಗಿದ್ದರು ಎಂದು ಹೇಳಲಾಗಿದೆ. ಮತ್ತು ಇದರ ಪಕ್ಕದಲ್ಲಿ ಶ್ರೀ ಗೋರಖನಾಥ ಮಠವು ದೇವಸ್ಥಾನದ ಸಮೀಪದಲ್ಲೇ ಇದೆ. ಅದೇ ಪೌರಾಣಿಕ ಮೂಲಗಳ ಪ್ರಕಾರ ಮಹಾಭಾರತದ ಅವಧಿಯಲ್ಲಿ ಪಾಂಡವರು ನಮ್ಮ ಮಂಗಳೂರಿನ ಶ್ರೀ ಕದ್ರಿ ಮಂಜುನಾಥ ದೇವಸ್ಥಾನದ ಬಳಿ ಇರುವ ಪಾಂಡವರ ಗುಹೆಯಲ್ಲಿ ವಾಸವಾಗಿದ್ದರು ಎಂದು ಹೇಳಲು ನಮಗೆ ತುಂಬ ಹೆಮ್ಮೆಯಾಗುತ್ತದೆ. ಥ್ಯಾಂಕ್ ಯು. ನಿಮಗೆಲ್ಲರಿಗೂ ಇದು ಇಷ್ಟವಾಗಿದೆ ಎಂದು ನಾನು ನಂಬುತ್ತೇನೆ. ಹಾಗೆಯೇ ನನ್ನ ಚಾನಲನ್ನು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ತಪ್ಪಿದ್ದರೆ ದಯಮಾಡಿ ಕಮೆಂಟ್ನಲ್ಲಿ ನನಗೆ ತಿಳಿಸಿ. ಥ್ಯಾಂಕ್ ಯು. ಧನ್ಯವಾದಗಳು. ಜೈ ಶ್ರೀರಾಮ್.